ನುಗ್ಗೆಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಿತಮಿತವಾಗಿ ನುಗ್ಗೆಸೊಪ್ಪನ್ನು ನಾವು ಬಳಸೋದ್ರಿಂದ ಹಲವಾರು ಕಾಯಿಲೆಗಳಿಂದ ದೂರ ಇರ್ಬೋದು. ಇಂಥ ನುಗ್ಗೆಸೊಪ್ಪನ್ನು ಬಳಸಿ ನಾನಿವತ್ತು ಎರಡು ಸಿಂಪಲ್ಲಾಗಿರುವಂಥ ರೆಸಿಪಿಗಳನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ವಿಜಯಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಈಗ ನಾನಿಲ್ಲಿ ಮೊದಲಿಗೆ ದಾಲನ್ನು ಮಾಡ್ತಾ ಇದ್ದೀನಿ. ದಾಲ್ ಮಾಡೋದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಎರಡು ಕಟ್ನಷ್ಟು ನುಗ್ಗೆಸೊಪ್ಪನ್ನು ಬಿಡಿಸಿ ಕಡ್ಡೆಯೆಲ್ಲ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಪ್ನಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ತೊಗರಿಬೇಳೆ ಜಾಗದಲ್ಲಿ ನಾವು ಹೆಸರುಬೇಳೆ ಕೂಡ ಹಾಕ್ಕೊಳ್ಬೋದು. ಈಗ ಬೇಳೆಯನ್ನು ತೊಳೆದ್ಬಿಟ್ಟು ನಾನಿಲ್ಲಿ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು. ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಈಗ ಇದು ಒಂದು ಎರಡು ವಿಷಲ್ಲು ಅಥವಾ ಮೂರು ವಿಷಲ್ ಬರೆಸ್ಕೊಂಡ್ರೆ ಸಾಕು. ಬೇಳೆ ಸಾಫ್ಟಾಗಿ ಬೆಂದಿರಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಇದಕ್ಕೆ ಒಂದು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಎರಡು ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಒಂದು ಮೀಡಿಯಂ ಸೈಜು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಐದು ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಿಮ್ಮ ಖಾರಕ್ಕೆ ಸರಿ ಹೋಗೋಣ, ನೀವು ಹಾಕ್ಕೊಳ್ಳಿ. ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಸಣ್ಣಗೆ ಅಂದರೆ ಜಜ್ಜಿಟ್ಕೊಂಡಿರೋವಂಥದ್ದು, ಜಜ್ಜಿಬಿಟ್ಟಾದರೂ ಹಾಕ್ಕೋಬೋದು ಅಥವಾ ನೀವು ಪೇಸ್ಟ್ ಬೇಕಾದರೂ ಪೇಸ್ಟು ಹಾಕ್ಕೊಳ್ಬೋದು. ಹಾಕಿ ಇದನ್ನು ಒಂದು ಸರಿ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಫ್ರೈ ಮಾಡ್ಕೊಂಡಾದಮೇಲೆ ತೊಳೆದಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪೇನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ, ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಅರ್ಧದಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಆಮೇಲೆ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ಬೇಕು. ಹಾಕಿ ಇದನ್ನು ಅಷ್ಟೇ ನಿಮಿಷ ಇದನ್ನು ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಮೀಡಿಯಂ ಸೈಜ್ದು ಒಂದು ಟೊಮೆಟೊ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಹಾಕಿಬಿಟ್ಟು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಟೀಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕಿರ್ತೇವೆ, ಬೇಡ ಅನ್ನೋರು ಖಾರದ ಪುಡಿನ ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತು ರುಚಿಗೆ ಸರಿ ಹೋಗೋಷ್ಟು ಉಪ್ಪು. ಎಲ್ಲ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು 10 ನಿಮಿಷದ ಮುಂಚೆ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿ ಈ ಥರ ಕ್ಯೂಚಿಟ್ಕೊಂಡಿದ್ದೆ. ಇದು ಒಂದು 2 ಟೇಬಲ್ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಹಾಕೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇವಾಗ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ನುಗ್ಗೆ ಸೊಪ್ಪೆಲ್ಲ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ ಇದು ಒಂದು 3-4 ನಿಮಿಷ ಈ ಥರ ಬೇಯಿಸ್ಕೊಂಡ್ಮೇಲೆ ನುಗ್ಗೆ ಸೊಪ್ಪು ಕೂಡ ಮೆತ್ತಗಾಗಿದೆ. ಈಗ ನಾವು ಮೊದಲೇ ಬೇಯಿಸಿಟ್ಕೊಂಡಿರೋಂಥ ದಾಲ್ ಏನಿದೆ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಬೇಕು. ತೊಗರಿಬೇಳೆ ಜಾಗದಲ್ಲಿ ನಾವು ಬೇಕಾದ್ರೆ ಹೆಸರುಬೇಳೆ ಕೂಡ ಹಾಕಿ ಈ ಥರ ಮಾಡ್ಕೊಳ್ಬೋದು. ಅದು ಕೂಡ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೀರು ಅಷ್ಟೇ ನೋಡಿ ನಾನು ಕುಕ್ಕರ್ಗೆ ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಒಂದು ವೇಳೆ ನೀವು ದೋಸೆ ಚಪಾತಿ ಪೂರಿ ಆ ಥರದ್ದೆಲ್ಲ ತಿಂತೀವಿ ಅಂದರೆ ದಾಲಲ್ಲಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದು ನೀರು ಹಾಕಿ ಈಗೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 1 ನಿಮಿಷ ಬಿಡೋಣ. ಇದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದಾಗ ಇಳಿಸ್ಕೋಬೇಕಷ್ಟೇ. ತುಂಬ ಹೊತ್ತು ಕುದಿಸ್ಕೋಬಾರ್ದು, ಯಾಕೆಂದರೆ ಬೇಳೆ ಸೊಪ್ಪು ಎಲ್ಲ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ. ಈಗ ನಾನು ಫ್ಲೇಮ್ ಆಫ್ ಮಾಡಿಕೊಂಡು 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನೇ ಬೇಕಾದ್ರೆ ಅನ್ನದ ಜೊತೆಗೆ ಕೂಡ ಹಂಗೆ ಸರ್ವ್ ಮಾಡ್ಕೊಳ್ಬೋದು. ಹಾಕಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸಿಂಪಲ್ಲಾಗಿರೋಂಥ ನುಗ್ಗೆ ಸೊಪ್ಪಿನ ದಾಲು ರೆಡಿ ಆಯಿತು. ಚಪಾತಿ ಜೊತೆ, ಪೂರಿ ಜೊತೆ, ಅನ್ನದ ಜೊತೆಗೆ ಆಗಲಿ, ಯಾವುದ್ರ ಜೊತೆಗೆ ಆದರೂ ತಿನ್ಬೋದು. ಟೇಸ್ಟಿಯಾಗಿರುತ್ತೆ, ಆರೋಗ್ಯಕರವಾಗಿರುವಂಥ ಈ ದಾಲು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಇನ್ನೊಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ನುಗ್ಗೆ ಸೊಪ್ಪಿನ ರೆಸಿಪಿ. ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪನ್ನು ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ಇದನ್ನು ನಾವು ಅನ್ನದ ಜೊತೆ ಚಪಾತಿ, ಪೂರಿ, ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ಸೈಡ್ ಡಿಶ್ಶಾಗಿ ತೊಗೊಳ್ಬೋದು ಅಥವಾ ಹಾಗೆ ಬೇಕಾದ್ರೂ ತಿನ್ಬೋದು. ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಆರೋಗ್ಯಕರವಾಗಿರುವಂಥ ಈ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1/2 ಸ್ಪೂನಷ್ಟು ಸಾಸಿವೆ, 1 ಟೀಸ್ಪೂನಷ್ಟು ಕಡಲೆಬೇಳೆ, 1 ಟೀಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿ ಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿರೋಂಥದ್ದು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಮೀಡಿಯಂ ಸೈಜು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿರೋದು ಹಾಕ್ಕೊಂಡಿದ್ದೀನಿ. ಕೈನಲ್ಲಿ ಸ್ವಲ್ಪ ಮುರಿದ್ಬಿಟ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಈರುಳ್ಳಿನ ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂದು 1/2ದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ನೋಡಿ ಸ್ವಲ್ಪ ಮೆತ್ತಗಾದಮೇಲೆ ನಾನಿಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿರೋಂಥದ್ದು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನುಗ್ಗೆ ಸೊಪ್ಪು ಕಡಿಮೆ ಹಾಕ್ಕೊಂಡಿದ್ದೀನಿ.
ಸೊಪ್ಪನ್ನು ಜಾಸ್ತಿ ಕೂಡ ಹಾಕ್ಕೊಂಡು ಪಲ್ಯ ಮಾಡ್ಕೊಳ್ಬೋದು. ಇಲ್ಲಿ ನಾನೀಗ ಇದಕ್ಕೆ ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಇಲ್ಲಿಗ 1/4 ಟೀಸ್ಪೂನಷ್ಟು ಅರಿಶಿನ, 1/2 ಸ್ಪೂನಷ್ಟು ಅಚ್ಚಕಾರದ ಪುಡಿ, 1/2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಮತ್ತು 1/2 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆ ಪಲ್ಲಿಕೆ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಉಪ್ಪು ಸ್ವಲ್ಪ ಅಂದರೆ ನೋಡಿಕೊಂಡು ನಿಮ್ಮ ಪಲ್ಲಿಕ್ಕೆ ಸರಿ ಹೋಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಮೊಟ್ಟೆ ಹಾಕಿದಾದಮೇಲೆ ನಾವು ಉಪ್ಪು ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಮೊದಲೇ ನಾವು ಈರುಳ್ಳಿ ಫ್ರೈ ಮಾಡುವಾಗೆ ಹಾಕ್ಕೊಳ್ಬೇಕಾಗತ್ತೆ. ಹಾಕಿ ಇದೆಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಕೊತ್ತಂಬರಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಲೋ ಫ್ಲೇಮ್ನಲ್ಲಿಟ್ಬಿಟ್ಟು ನಾನಿಲ್ಲಿ 4 ಮೊಟ್ಟೆನ ತೊಗೊಂಡಿದ್ದೀನಿ. 4 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಮೊಟ್ಟೆನ ಜಾಸ್ತಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ನುಗ್ಗೆ ಸೊಪ್ಪನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೋಬೋದು. ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮೊಟ್ಟೆ ಹಾಕಿದ್ದಾದಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮೊಟ್ಟೆ ಹಾಕಿದ್ದಾದಮೇಲೆ ಕೈ ಬಿಡದಿರೋಂಗೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ತಳ ಅಂಟುತ್ತೆ. ಇದೆಲ್ಲನೂ ತಳದಲ್ಲಿ ಹಿಡ್ಕೊಂಡ್ಬಿಡುತ್ತೆ ಮೊಟ್ಟೆ. ಈ ಥರ ಹಾಕಿದ್ದಾಗಿದ ತಕ್ಷಣವೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕಾಗತ್ತೆ. ಇದು ಉದ್ರದ್ರಾಗಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಇದೆಲ್ಲ ಪೂರ್ತಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ಗಟ್ಟಿ ಆಗುತ್ತೆ, ಈ ನೀರಿನಂಶ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ, ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಇದೆಲ್ಲ ಪೂರ್ತಿಯಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡೋಣ. ಇದನ್ನು ಫ್ಲೇಮ್ ಆಫ್ ಮಾಡಿ ಬಿಡಬೇಕು. ಆಮೇಲೆ ಇದು ಉದ್ರುದ್ರಾಗಿರುತ್ತೆ ನೋಡಿ, ಈಗ ಉದ್ರುದ್ರಾಗಿದೆ. ಇದನ್ನು ನಾವು ಹಾಗೆ ಬೇಕಾದ್ರೂ ತಿನ್ಬೋದು, ಅಥವಾ ನೀವು ಯಾವುದೇ ಒಂದು ಚಪಾತಿ, ರೊಟ್ಟಿ, ಪೂರಿ ಜೊತೆ, ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತೊಗೊಳ್ಬೋದು. ತುಂಬ ಸಿಂಪಲ್ಲಾಗುತ್ತೆ, ಟೇಸ್ಟಿಗೂ ಇರುತ್ತೆ. ಹೆಲ್ದಿ ಆಗಿರುವಂಥ ಈ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ನಾನು ಮಾಡಿರೋವಂಥ 2 ನುಗ್ಗೆಸೊಪ್ಪಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.